बिस्मिल्लाह अल्हम्दुलिल्लाह वस्सलातु वस्सलामु अला रसूलिल्लाह व अला आलिही व सहबिही अजमाइन। अस्सलामु अलैकुम व रहमतुल्लाहि व बरकातुहु। नज्जाशी दोरेयु प्रवादी सल्लल्लाहु अलैहि वसल्लम सहाबिगळन्नु करेदु निजांशवन्नु तिळिदुकोळ्ळलु मुंदादनु। ಹಾಗಾಗಿ ಸುಹಾಬಿಗಳನ್ನು ತನ್ನ ಹತ್ತಿರಕ್ಕೆ ಕರೆಸಿದನು। ನಜ್ಜಾಶಿ ರಾಜನ ಕರೆ ಸಿಕ್ಕಿದ ಕೂಡಲೇ ಎಲ್ಲ ವಲಸಿಗರು ಸಭೆಯನ್ನು ಸೇರಿದರು। ನಜ್ಜಾಶಿ ರಾಜನ ಮುಂದೆ ಏನು ಹೇಳಬೇಕೆಂಬ ಬಗ್ಗೆ ಅವರು ಪರಸ್ಪರ ಸಮಾಲೋಚಿಸತೊಡಗಿದರು। ಕೊನೆಗೆ ಎಲ್ಲರೂ ಒಂದು ಒಮ್ಮತದ ತೀರ್ಮಾನಕ್ಕೆ ಬಂದರು। ನಜ್ಜಾಶಿಯು ನಮ್ಮನ್ನು ತನ್ನ ಸಾಮ್ರಾಜ್ಯದಲ್ಲಿ ಇರಿಸಿಕೊಂಡರು, ಇಲ್ಲಿಂದ ಹೊರಹಾಕಿದರೂ ಸರಿಯೇ, ನಾವಂತೂ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ನಮಗೆ ಕೊಟ್ಟ ಬೋಧನೆಯನ್ನು ಚಾಚು ಬಿಟ್ಟದೆ ಯಾವುದೂ ತಪ್ಪದೆ ಮುಂದಿಟ್ಟು ಅವರಿಗೆ ಹೇಳುವೆವು ಎಂದು ಅವರು ತೀರ್ಮಾನಿಸಿದರು। ಆಸ್ಥಾನಕ್ಕೆ ತಲುಪಿದ ಕೂಡಲೇ ನಜ್ಜಾಶಿ ದೊರೆಯು ಅವರನ್ನು ಉದ್ದೇಶಿಸಿ ಹೀಗೆ ಹೇಳಿ ಪ್ರಶ್ನಿಸಿದನು, ನೀವು ನಿಮ್ಮ ಜನಾಂಗದ ಧರ್ಮವನ್ನು ತೊರೆದಿರುವಿರಿ ಮತ್ತು ನನ್ನ ಧರ್ಮದಲ್ಲೂ ಸೇರಲಿಲ್ಲ, ಹಾಗಾದರೆ ಜಗತ್ತಿನಲ್ಲಿ ಇರುವ ಇತರ ಯಾವ ಧರ್ಮವನ್ನು ನೀವು ಸ್ವೀಕರಿಸಲಿಲ್ಲ, ನೀವು ಇದೇನು ಮಾಡಿದಿರಿ, ನಿಮ್ಮ ಈ ಹೊಸ ಧರ್ಮ ಯಾವುದು? ಇದನ್ನು ಕೇಳಿ ಮುಹಾಜಿರ್ಗಳು ಅಂದರೆ ವಲಸಿಗರು ಪರವಾಗಿ ಜಾಫರ್ ಬಿನ್ ಅಬಿ ತಾಲಿಬ್ ರಲಿಯಲ್ಲಾಹು ಅನ್ಹುರವರು ಎದ್ದು ನಿಂತು ನಜ್ಜಾಶಿ ದೊರೆಯನ್ನು ಉದ್ದೇಶಿಸಿ ಹೀಗೆ ಹೇಳುತ್ತಾರೆ, ಮಹಾರಾಜರೇ, ನಾವೊಂದು ಅಜ್ಞಾನಿ ಜನಾಂಗದವರಾಗಿದ್ದೆವು, ಮೂರ್ತಿಗಳನ್ನು ಪೂಜಿಸುತ್ತಿದ್ದೆವು, ಶವಗಳನ್ನು ತಿನ್ನುತ್ತಿದ್ದೆವು, ವ್ಯಭಿಚಾರವನ್ನು ಮಾಡುತ್ತಿದ್ದೆವು, ನೆರೆಯವರನ್ನು ಹಿಂಸಿಸುತ್ತಿದ್ದೆವು, ಸೋದರರು ಪರಸ್ಪರರ ಮೇಲೆ ಅನ್ಯಾಯವನ್ನು ಎಸಗುತ್ತಿದ್ದೆವು, ಬಲಶಾಲಿಗಳು ಮತ್ತು ದುರ್ಬಲರನ್ನು ಕಬಳಿಸಿ ಬಿಡುತ್ತಿದ್ದವು, ಈ ಮಧ್ಯೆ ನಮ್ಮ ನಡುವೆ ಓರ್ವ ವ್ಯಕ್ತಿ ಹುಟ್ಟಿಬಂದರು, ಅವರ ಸತ್ಯಸಂಧತೆ ಮತ್ತು ಪ್ರಾಮಾಣಿಕತೆ ಹಾಗೂ ಸಜ್ಜನಿಕೆಯ ಬಗ್ಗೆ ನಮಗೆ ಮೊದಲೇ ತಿಳಿದಿತ್ತು, ಅವರು ನಮಗೆ ಇಸ್ಲಾಂ ಧರ್ಮವನ್ನು ಬೋಧಿಸಿದರು, ನಾವು ಮೂರ್ತಿ ಪೂಜೆಯನ್ನು ತೊರೆಯಬೇಕೆಂದರು, ಸತ್ಯವನ್ನು ಹೇಳಬೇಕು ಹಾಗೂ ಕೊಲೆ ರಕ್ತಪಾತಗಳನ್ನು ಬಿಡಬೇಕು ಎಂದರು, ಅನಾಥರ ಸೊತ್ತನ್ನು ಕಬಳಿಸಬಾರದು ಎಂದರು, ನೆರೆಯವರೊಂದಿಗೆ ಚೆನ್ನಾಗಿ ವರ್ತಿಸಬೇಕು ಎಂದರು, ಶುಶೂಲೆಯರಾದ ಮಹಿಳೆಯರ ಮೇಲೆ ಸುಳ್ಳಾರೋಪಗಳನ್ನು ಹೊರಿಸಬಾರದು ಎಂದರು, ಹಾಗೆ ನಮಾಜ್ ಮಾಡಬೇಕು, ಅದರೊಂದಿಗೆ ಉಪವಾಸ ವ್ರತವನ್ನು ಆಚರಿಸಬೇಕು, ಜೊತೆಗೆ ದಾನ ಧರ್ಮಗಳನ್ನು ನೀಡಬೇಕು ಎಂದು ನಮಗೆ ಉಪದೇಶಿಸಿದರು। ನಾವು ಅವರ ಮೇಲೆ ವಿಶ್ವಾಸವಿರಿಸಿದೆವು, ಬಹುದೇವ ವಿಶ್ವಾಸ ಮತ್ತು ಮೂರ್ತಿ ಪೂಜೆಯನ್ನು ತೊರೆದೆವು, ಎಲ್ಲ ದುಷ್ಕೃತ್ಯಗಳನ್ನು ತೊರೆದೆವು, ಈ ಅಪರಾಧಕ್ಕಾಗಿ ನಮ್ಮ ಜನಾಂಗ ನಮ್ಮ ಪ್ರಾಣವನ್ನು ಶತ್ರುವಾಗಿಸಿದರು, ನಮ್ಮನ್ನು ಮತ್ತೆ ಅದೇ ಪಥಭ್ರಷ್ಟೆಗೆ ಮರಳುವಂತೆ ಒತ್ತಾಯಪಡಿಸಿದರು, ಆದರೆ ನಾವು ಮಣಿಯಲಿಲ್ಲ, ನಾವು ನಮ್ಮ ವಿಶ್ವಾಸ ಮತ್ತು ನಮ್ಮ ಪ್ರಾಣಗಳ ರಕ್ಷಣೆಗಾಗಿ ಇಲ್ಲಿಗೆ ವಲಸೆ ಬಂದಿರುವೆವು, ನಮ್ಮ ಜನಾಂಗವು ನಮ್ಮನ್ನು ಶಾಂತಿಯೊಂದಿಗೆ ನಮ್ಮ ದೇಶದಲ್ಲಿ ಇರಲು ಬಿಡುತ್ತಿದ್ದರೆ ನಾವು ಇಲ್ಲಿಗೆ ಖಂಡಿತವಾಗಿಯೂ ಬರುತ್ತಿರಲಿಲ್ಲ, ಇದುವೇ ನಮ್ಮ ವೃತ್ತಾಂಶ ಎಂದು ಹೇಳುತ್ತಾರೆ ಜಾಫರ್ ಬಿನ್ ಅಬಿ ತಾಲಿಬ್ ರಲಿಯಲ್ಲಾಹು ಅನ್ಹರವರು। ಈ ಭಾಷಣವನ್ನು ಕೇಳಿ ನಜ್ಜಾಶಿ ದೊರೆಯು ಹೇಳುತ್ತಾನೆ, ನಿಮ್ಮ ಪ್ರವಾದಿಯವರ ಮೇಲೆ ದೇವನ ವತಿಯಿಂದ ಅವತೀರ್ಣವಾಗುತ್ತದಂತೆ ಎಂದು ನೀವು ಹೇಳುತ್ತಿರುವ ಈ ವಾಣಿಯನ್ನು ಓದಿ ಕೇಳಿಸಿ, ನಾನು ಅದನ್ನು ಆಲಿಸುತ್ತೇನೆ ಎಂದರು। ಆಗ ಜಾಫರ್ ರಲಿಯಲ್ಲಾಹು ಅನ್ಹರವರು ಪವಿತ್ರ ಕುರ್ಆನಿನ ಸೂರಾ ಮರಿಯಂ ಅದರ ವಾಕ್ಯಗಳನ್ನು ಪಠಿಸಲಾರಂಭಿಸಿದರು। ನಜ್ಜಾಶಿ ದೊರೆಯು ಸೂರಾ ಮರಿಯಂನ ಸೂರವನ್ನು ಆಲಿಸುತ್ತಿದ್ದಂತೆಯೇ ಅವರ ಕಣ್ಣುಗಳಿಂದ ಅಶ್ರುಧಾರೆಯು ಕಣ್ಣೀರು ಹರಿಯತೊಡಗಿತು, ಅವರ ಗಡ್ಡವೆಲ್ಲ ನೆನೆದು ಹೋಯಿತು। ಜಾಫರ್ ರಲಿಯಲ್ಲಾಹು ಅನ್ಹುರವರು ಕುರ್ಆನಿನ ಪಠನವನ್ನು ಮುಗಿಸಿದೊಡನೆ ಅವರು ಹೀಗೆ ಹೇಳಿದರು, ಖಂಡಿತವಾಗಿಯೂ ಈ ವಾಣಿ ಮತ್ತು ಈಸಾ ಅಲೈಹಿಸ್ಸಲಾಂ ಅವರು ತಂದ ವಾಣಿಯು ಎರಡೂ ಒಂದೇ ಮೂಲದಿಂದ ಹೊರಟಿದೆ, ಅಲ್ಲಾಹನಾಣೆ ನಾನು ನಿಮ್ಮನ್ನು ಇವರೇ ವಶಕ್ಕೆ ಒಪ್ಪಿಸಲಾರೆ ಎಂದು ಆ ನಜ್ಜಾಶಿ ರಾಜನು ಹೇಳುತ್ತಾನೆ। ತಮ್ಮ ಕುತಂತ್ರ ವಿಫಲವಾದುದರಿಂದ ಇದನ್ನು ಕಂಡು
ಮರುದಿನ ಅಮ್ರ ಬಿನ್ ಹಾಸ್ ನಜ್ಜಾಶಿಯೊಡನೆ ತಾವೊಮ್ಮೆ ಅವರನ್ನು ಕರೆದು ಮರಿಯಮರ ಪುತ್ರ ಈಸಾ ಅಲೈಹಿಸ್ಸಲಾಂರವರ ಬಗ್ಗೆ ಅವರ ನಂಬಿಕೆ ಏನೆಂದು ಕೇಳಿರಿ. ಅವರ ಕುರಿತು ಈ ಜನರು ಕೆಟ್ಟ ವಿಷಯವನ್ನು ಹೇಳುತ್ತಿದ್ದಾರೆ ಎನ್ನುತ್ತಾನೆ. ಆಗ ನಜ್ಜಾಶಿ ದೊರೆಯು ಪುನಃ ಆ ವಲಸಿಗರನ್ನು ಕರೆಸುತ್ತಾನೆ. ಅಮ್ರ ಬಿನ್ ಆಸ್ರವರ ಮುಂದಿಟ್ಟ ಈ ಪ್ರಶ್ನೆಯನ್ನು ಅದೇ ರೀತಿ ಅವರ ಮುಂದಿರುತ್ತಾನೆ. ಆಗ ಸ್ವಲ್ಪವೂ ಅಳುಕಿಲ್ಲದೆ ಜಾಫರ್ ಬಿನ್ ಅಬಿ ತಾಲಿಬ್ರಲ್ಲಾಹು ಅನ್ಹುರವರು ಎದ್ದು ನಿಂತು ಹೇಳುತ್ತಾರೆ, ಈಸಾ ಅಲೈಹಿಸ್ಸಲಾಂರವರು ಅಲ್ಲಾಹನ ದಾಸರು, ಅವನ ಸಂದೇಶವಾಹಕರು. ಅವನ ಕಡೆಯಿಂದ ಒಂದು ರೂಹ್ ಮತ್ತು ಕಲಿಮ ಆಗಿದ್ದು ಅದನ್ನು ಅಲ್ಲಾಹನು ಕುಮಾರಿಯಾಗಿದ್ದ ಮರಿಯಂ ಬೀವಿಯವರಿಗೆ ಇಳಿಸಿಕೊಟ್ಟನು ಎನ್ನುತ್ತಾರೆ. ಇದನ್ನು ಆಲಿಸಿದ ನಜ್ಜಾಶಿ ದೊರೆಯು ನೆಲದಿಂದ ಒಂದು ಹುಲ್ಲು ಕಡ್ಡಿಯನ್ನು ಎತ್ತಿ ಹೇಳುತ್ತಾನೆ, ದೇವನಾಣೆ, ಈಸಾ ಅಲೈಹಿಸ್ಸಲಾಂ ನೀವು ಹೇಳಿದ್ದಕ್ಕಿಂತ ಈ ಹುಲ್ಲು ಕಡ್ಡಿಯಷ್ಟು ಹೆಚ್ಚಾಗಿರಲಿಲ್ಲ ಎಂದು ಹೇಳಿದರು. ಅನಂತರ ನಜ್ಜಾಶಿ ರಾಜನು ಹೇಳುತ್ತಾನೆ, ನಾನು ಲಂಚವನ್ನು ಸ್ವೀಕರಿಸುವವನಲ್ಲ ಎನ್ನುತ್ತಾ ಕುರೈಶರು ತನಗೆ ಕಳುಹಿಸಿದ್ದ ಬೆಳೆ ಮತ್ತು ಬೆಲೆ ಬಾಳುವ ಕಾಣಿಕೆಗಳನ್ನು ಎಲ್ಲ ಹಿಂದಿರುಗಿಸುತ್ತಾರೆ. ನೀವು ನನ್ನ ಸಾಮ್ರಾಜ್ಯದಲ್ಲಿ ನೆಮ್ಮದಿಯಿಂದ ಬಾಳಬಹುದು ಎಂದು ಮುಹಾಜಿರ್ಗಳನ್ನು ತನ್ನ ಆಸ್ಥಾನದಿಂದ ಬೀಳ್ಕೊಡುತ್ತಾನೆ. ಇದಾಗಿದೆ ಪ್ರವಾದಿಯಲ್ಲೂ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಸ್ವಹಾಬಿಗಳು ಇಥಿಯೋಪಿಯಾಕ್ಕೆ ವಲಸೆ ಬಂದ ಕಥನ. ಇನ್ಶಾಅಲ್ಲಾ ನಮ್ಮ ಮುಂದಿನ ಕಥೆಯನ್ನು ವಸಲ್ಲಲ್ಲಾಹು ವಸಲ್ಲಮ ವಬಾರಕ ಅಲಾ ನಬಿಯಿನ ಮುಹಮ್ಮದ್ ಸುಬ್ಹಾನಲ್ಲಾಹಿ ವಬಿಹಮ್ದಿಹಿ ಸುಬ್ಹಾನಕ ಅಲ್ಲಾಹುಮ್ಮ ವಬಿಹಮ್ದಿಕ ನಶ್ಹದು ಅಲ್ಲಾ ಇಲಾಹ ಇಲ್ಲಾ ಅಂತ ನಸ್ತಗ್ಫಿರುಕ ವ ಅತೂಬು ಇಲೈಕ್. ಅಸ್ಸಲಾಮು ಅಲೈಕುಮ್ ವರಹಮತುಲ್ಲಾಹಿ ವಬರಕಾತುಹು.